ಆರ್ಸಿಬಿ ತಂಡದಲ್ಲಿ ಸದ್ಯ ಬೌಲಿಂಗ್ ವಿಭಾಗದಲ್ಲಿ ಭರವಸೆ ಮೂಡಿಸಿರೋ ಆಟಗಾರ ಅಂದ್ರೆ ಅದು ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್. ಬೌಲಿಂಗ್ ಜೊತೆಯಲ್ಲಿ ಬ್ಯಾಟಿಂಗ್ ಮೂಲಕನೂ ಕಮಾಲ್ ಮಾಡೋ ಆಟಗಾರ ಅನ್ನೋದನ್ನ ವಿಜಯ್ ಕುಮಾರ್ ಇತ್ತೀಚೆಗೆ ದೇಸಿ ಟೂರ್ನಿಯಲ್ಲಿ ತೋರಿಸಿದ್ದಾರೆ. ಕರ್ನಾಟಕದ ಭರವಸೆಯ ವೇಗದ ಬೌಲರ್ ಆಗಿರೋ ವೈಶಾಖ್ ವಿಜಯ್ ಕುಮಾರ್ 2023 ಆರ್ಸಿಬಿ ತಂಡವನ್ನು 20 ಲಕ್ಷ ರೂಪಾಯಿಗೆ ಸೇರಿಕೊಂಡಿದ್ರು. ಮೊದಲ ಸೀಸನ್ ನಲ್ಲೇ ಆರ್ಸಿಬಿಯ 11ರ ಬಳಗದಲ್ಲಿ ಆಡುವ ಅವಕಾಶ ಪಡೆದಿದ್ದ ವೈಶಾಖ್ ವಿಜಯ್ ಕುಮಾರ್ 7 ಪಂದ್ಯಗಳಲ್ಲಿ 10ರ ಸರಾಸರಿಯಲ್ಲಿ 9 ವಿಕೆಟ್ ಪಡೆಯುವ ಮೂಲಕ ಗಮನ ಸೆಳೆದಿದ್ರು. ಇನ್ನು ಕಳೆದ ಸೀಸನ್ ನಲ್ಲೂ 4 ಪಂದ್ಯಗಳಲ್ಲಿ ಅವಕಾಶ ಪಡೆದಿದ್ದ ವಿಜಯ್ 4 ವಿಕೆಟ್ ಪಡೆದಿದ್ರು. ಸದ್ಯ ಕನ್ನಡಿಗನನ್ನು ಆರ್ಸಿಬಿ ಈ ಬಾರಿ ಮೆಗಾ ಹರಾಜಿಗೂ ಮುನ್ನ ತಂಡದಲ್ಲಿ ಉಳಿಸಿಕೊಳ್ಳಲಿದೆಯಾ ಅನ್ನೋ ಕುತೂಹಲ ಎಲ್ಲರನ್ನೂ ಮನೆ ಮಾಡಿದೆ. ಸದ್ಯ ಹರಾಜಿಗೆ ಇನ್ನು ಸಮಯ ಇದ್ದು ಪ್ರತಿಯೊಬ್ಬ ಐಪಿಎಲ್ ಅಲ್ಲಿ ಆಡಿದ ಆಟಗಾರನು ತಮ್ಮ ಫ್ರಾಂಚೈಸಿಗಳ ವಿಚಾರವಾಗಿ ಮತ್ತು ತಮ್ಮ ತಂಡದಲ್ಲಿ ಇರೋ ಸ್ಟಾರ್ ಆಟಗಾರರ ವಿಚಾರವಾಗಿ ಮಾತನಾಡುತ್ತಿದ್ದಾರೆ. ಇದೀಗ ವೈಶಾಖ್ ವಿಜಯ್ ಕುಮಾರ್ ಕೂಡ ಮಾತನಾಡಿದ್ದು ಆರ್ಸಿಬಿ ತಂಡದಲ್ಲಿ ಇದ್ದು ವಿರಾಟ್ ಕೊಹ್ಲಿ ಅವರನ್ನು ನೋಡಿ ಅವರಿಂದ ಕಲಿತ ಕೆಲ ವಿಷಯಗಳ ವಿಚಾರವಾಗಿ ಮಾತನಾಡಿದ್ದಾರೆ. ಇದರ ಜೊತೆಯಲ್ಲಿ ಬೌಲಿಂಗ್ ವಿಚಾರವಾಗಿ ಮೊಹಮ್ಮದ್ ಸಿರಾಜ್ ನೀಡಿದ ಸಲಹೆ ಬಗ್ಗೆಯನ್ನು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಜೊತೆಗೆ ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುವಾಗ ಒಬ್ಬ ಆಟಗಾರನಾಗಿ ಹೆಚ್ಚು ಪ್ರಭಾವವನ್ನು ಬೀರುತ್ತಾರೆ. ಕಳೆದ ಸೀಸನ್ ಅಲ್ಲಿ ನಾನು ವಿರಾಟ್ ಜೊತೆಯಲ್ಲಿ ಕೆಲಸ ಮಾಡುವಾಗ ಅವರ ಹಾವಭಾವ, ಅವರ ಪ್ರಕ್ರಿಯೆ, ಅವರ ಸ್ಥಿರತೆಯ ಬಗ್ಗೆ ನಾನು ಹೆಚ್ಚಿನ ಗಮನವನ್ನು ನೀಡುತ್ತಿದ್ದೆ. ಅಷ್ಟೇ ಅಲ್ಲದೆ ಅವರ ಆಹಾರ ಪದ್ಧತಿ ಮತ್ತು ಅಭ್ಯಾಸದ ವಿಚಾರದಲ್ಲಿ ಅವರ ಡೈಲಿ ರೂಟೀನ್ ಬಗ್ಗೆ ನಾನು ವೀಕ್ಷಿಸುತ್ತಿದ್ದೆ. ಇವೆಲ್ಲವನ್ನು ಅವರು ತಪ್ಪದೆ ಪಾಲಿಸುತ್ತಿದ್ದರು. ಪ್ರತಿ ಪಂದ್ಯಕ್ಕೂ ಮುನ್ನ ಅವರು ಎಷ್ಟು ಆತ್ಮವಿಶ್ವಾಸದಲ್ಲಿ ಇರುತ್ತಿದ್ದರೋ ಮೈದಾನಕ್ಕೆ ಎಂಟ್ರಿ ಕೊಟ್ಟಾಗಲೂ ಅವರು ಅದೇ ಆತ್ಮವಿಶ್ವಾಸದಲ್ಲಿ ಇರುತ್ತಿದ್ದರು. ಅವೆಲ್ಲವೂ ಸಹ ನನ್ನ ಮೇಲೆ ಪ್ರಭಾವ ಬೀರಿದೆ ಅನ್ನೋ ಮಾತನ್ನ ವೈಶಾಖ್ ವಿಜಯ್ ಕುಮಾರ್ ಹೇಳಿಕೊಂಡಿದ್ದು, ವಿರಾಟ್ ಕೊಹ್ಲಿ ಜೊತೆ ಕಳೆದ ಪ್ರತಿ ಕ್ಷಣದಲ್ಲೂ ನಾನು ಅವರಿಂದ ತುಂಬಾನೇ ಕಲಿತಿದ್ದೇನೆ ಅನ್ನುವ ಮಾತುಗಳನ್ನ ವಿಜಯ್ ಕುಮಾರ್ ಹೇಳಿಕೊಂಡಿದ್ದಾರೆ. ಇನ್ನು ನನ್ನ ಮೊದಲ ಸೀಸನ್ ಅಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದೆ. ಮೊದಲ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದ ನಾನು ನಂತರದ ಪಂದ್ಯದಲ್ಲಿ 60 ರನ್ಗಳನ್ನು ನೀಡಿದ್ದೆ. ಈ ವೇಳೆಯಲ್ಲಿ ಸಿರಾಜ್ ಬಂದು, ಇದು ಕ್ರಿಕೆಟ್ ಪಂದ್ಯ, ಇಲ್ಲಿ ಸಾಕಷ್ಟು ಸವಾಲಿನ ಸಂಗತಿಗಳು ಎದುರಾಗುತ್ತವೆ, ಇಲ್ಲಿ ಆದದ್ದನ್ನು ಇಲ್ಲಿ ಮರೆತು ಮುಂದೆ ಸಾಗಬೇಕು, ಇದರಿಂದ ಸಾಧ್ಯವಾದಷ್ಟು ಕಲಿಯಬಹುದು ಅನ್ನೋದನ್ನ ಹೇಳಿದ್ರು. ಆ ವೇಳೆಯಿಂದ ನನ್ನ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಯಿತು ಅನ್ನೋ ಮಾತನ್ನ ವೈಶಾಖ್ ವಿಜಯ್ ಕುಮಾರ್ ಹೇಳಿಕೊಂಡಿದ್ದಾರೆ. ಸದ್ಯ ಆರ್ಸಿಬಿ ತಂಡದಲ್ಲಿ ಇದ್ದು ಸೀಸನ್ 18ರಲ್ಲಿ ಮತ್ತೆ ಆರ್ಸಿಬಿ ತಂಡದಲ್ಲಿ ಇರೋ ವಿಶ್ವಾಸವನ್ನ ವಿಜಯ್ ಕುಮಾರ್ ಹೊಂದಿದ್ದು, ಮೆಗಾ ಹರಾಜಿಗೂ ಮುನ್ನ ಆರ್ಸಿಬಿ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕು.